ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಟೌನ್ ನಿವಾಸಿ ರಮೇಶ್ ಪರಿಸರದ ಉಳಿವಿಗೆ ಮಾಡುತ್ತಿರುವ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ತನ್ನ ಪಾಡಿಗೆ ತಾನು ಗಿಡ ನೆಡುವುದರಲ್ಲೋ ಗಿಡಗಳಿಗೆ ನೀರುಣಿಸುವುದರಲ್ಲೋ ಸದಾ ತೊಡಗಿರುವ ಇವರು ಸುತ್ತಲಿನ ಯುವಕರಿಗೆಲ್ಲ ಮಾದರಿಯೇ ಸರಿ. ಜೀವನೋಪಾಯಕ್ಕಾಗಿ ಕುಡಿಯುವ ನೀರಿನ ಕ್ಯಾನ್ಗಳನ್ನು ಸರಬರಾಜು ಉದ್ಯೋಗದಲ್ಲಿ ತೊಡಗಿರುವ ಇವರು ಸಂಜೆ ವೇಳೆಗೆ ಅದೇ ಖಾಲಿ ಕ್ಯಾನ್ಗಳನ್ನು ತನ್ನೂರ ಗುಡ್ಡದ ಮೇಲೆ ತಾನೇ ನೆಟ್ಟಿರುವ ಗಿಡಗಳಿಗೆ ನೀರುಣಿಸುವ ಕಾರ್ಯದಲ್ಲಿ ತೊಡಗುತ್ತಾರೆ. ಹಸಿರೇ ಕಾಣದ ತನ್ನೂರ ಕಲ್ಲು ಗುಡ್ಡವನ್ನ ಹಚ್ಚ ಹಸಿರಿನಿಂದ ಕಂಗೊಳಿಸುವಂತೆ ಮಾಡಲು ಪಣ ತೊಟ್ಟಿರುವ ಈ ರಮೇಶ್ಗೆ ಜೊತೆಯಾಗಿದ್ದಾರೆ ಸುತ್ತಲಿನ ವಿದ್ಯಾರ್ಥಿಗಳು. ಪ್ರತಿದಿನ ಸಂಜೆ ಹತ್ತಾರು ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿ ರಮೇಶ್ ಸಮೀಪದ ಹಳ್ಳ ಕೊಳ್ಳಗಳಿಂದ ಕ್ಯಾನ್ಗಳಲ್ಲಿ ನೀರು ತಂದು ಗುಡ್ಡದ ಮೇಲೆ ಹತ್ತಿ ಅಲ್ಲಿ ನೆಡಲಾಗಿರುವ ವಿವಿಧ ಜಾತಿಯ ಸಸ್ಯಗಳಿಗೆ ನೀರು ಒದಗಿಸುವುದರೊಂದಿಗೆ ಆ ಗಿಡಗಳನ್ನು ಪೋಷಿಸುತ್ತಿದ್ದಾರೆ. ಈ ಮೂಲಕ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿರುವ ರಮೇಶ್ ಯಾವುದೇ ಪ್ರತಿಫಲಾಪೇಕ್ಷೆ ಬಯಸದೆ ಇಲ್ಲಿನ ಪರಿಸರ ಸೇವೆಯಲ್ಲಿ ತೊಡಗಿರುವುದನ್ನು ಕಂಡ ಸ್ಥಳೀಯರು ಇವರನ್ನ ಪರಿಸರ ಪ್ರೇಮಿ ರಮೇಶ್ ಎಂದೇ ಕರೆಯುತ್ತಾರೆ. ಶ್ರೀರಂಗಪಟ್ಟಣ ತಾಲೂಕಿನ ಕರಿಘಟ್ಟದ ಬೆಟ್ಟದ ತಪ್ಪಲಿನಲ್ಲಿ ಇದುವರೆಗೂ ಸುಮಾರು ಸಾವಿರಾರು ಗಿಡಗಳನ್ನು ನೆಟ್ಟು ಪೋಷಣೆ ಮಾಡುತ್ತಿರುವ ಇವರ ಕಾರ್ಯಕ್ಕೆ ರುಕ್ಷಾ ಮಾತೆ ಸಾಲು ಮರದ ತಿಮ್ಮಕ್ಕನವರೇ ಸ್ಫೂರ್ತಿ ಎಂದು ಯುನೈಟೆಡ್ ನ್ಯೂಸ್ಗೆ ರಮೇಶ್ ತಿಳಿಸಿದ್ದಾರೆ. ಕಳೆದ 9 ವರ್ಷಗಳಿಂದ ನಾನು ಕರಿಘಟ್ಟ ಅಥವಾ ಶಾಲಾ ಆವರಣಗಳು, ರಸ್ತೆ ಬದಿಗಳು, ಶ್ರೀರಂಗಪಟ್ಟಣದ ಅಕ್ಕಪಕ್ಕ ಇರುವಂಥ ಎಲ್ಲ ಖಾಲಿ ಜಾಗಗಳಲ್ಲಿ ಕಳೆದ 9 ವರ್ಷಗಳಿಂದ ನಿರಂತರವಾಗಿ ಗಿಡಗಳನ್ನು ನೆಟ್ಟು ಪೋಷಿಸುವಂಥ ಕೆಲಸ ಮಾಡ್ತಾ ಬರ್ತಾ ಇದ್ದೀನಿ. ಮುಂದಿನ ವರ್ಷಗಳಲ್ಲೂ ಕೂಡ ಹೀಗೆ ಪರಿಸರದ ಒಂದು ಹಾಗೆ ತಾವು ಕೂಡ ಹೆಚ್ಚು ಗಿಡಮರಗಳನ್ನು ನೆಟ್ಟು ವಾತಾವರಣವನ್ನು ಸಮತೋಲನದಲ್ಲಿ ಇಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನನಗೆ ನಮ್ಮ ಸಾಲುಮರದ ತಿಮ್ಮಕ್ಕರವರು, ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕರವರು ನನ್ನ ಈ ಕಾಯಕಕ್ಕೆ ಪ್ರೇರಣೆ, ನನ್ನ ಕಾಯಕಕ್ಕೆ ಸ್ಫೂರ್ತಿ, ಮಾರ್ಗದರ್ಶನ. ಅವರ ಒಂದು ಕಾಯಕವನ್ನು ನೋಡಿ ನಾನು ಕೂಡ ಈ ರೀತಿಯ ಗಿಡಮರಗಳನ್ನು ನೆಟ್ಟು ಸಮಾಜಕ್ಕೆ, ಈ ಪರಿಸರಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ನಾನು ಕೂಡ ಅವರ ಹಾದಿಯಲ್ಲೇ ಸಾಗ್ತಾ ಇದ್ದೀನಿ. ಈ ಹಿಂದೆ ಬೇಸಿಗೆಯಲ್ಲಿ ಈ ಬೆಟ್ಟಕ್ಕೆ ಬೆಂಕಿ ಬಿದ್ದಾಗ ರಮೇಶ್ ಮತ್ತವರ ತಂಡ ಬೆಂಕಿ ಆರಿಸುವ ಕಾರ್ಯದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಅಷ್ಟೇ ಅಲ್ಲ, ಬೆಂಕಿಗೆ ಆಹುತಿಯಾದ ಪ್ರದೇಶದಲ್ಲಿ ಮತ್ತೆ ಗಿಡಗಳನ್ನು ನೆಟ್ಟು ಬೆಟ್ಟವನ್ನು ಹಚ್ಚ ಹಸಿರಾಗಿಸುವುದು ತಮ್ಮ ಆದ್ಯ ಕರ್ತವ್ಯವೆಂದು ಭಾವಿಸಿ ಗಿಡ ನೆಡುವ ಕಾರ್ಯದಲ್ಲಿ ತೊಡಗಿದ್ದಾರೆ ರಮೇಶ್. ಬೇಸಿಗೆಯಲ್ಲಿ ಈ ಗಿಡಗಳಿಗೆ ನೀರಿನ ಅಭಾವವಾಗೋ ಕಾರಣದಿಂದ ತಮ್ಮದೇ ತಂತ್ರಜ್ಞಾನದ ಮೂಲಕ ನಿರುಪಯುಕ್ತ ಪ್ಲಾಸ್ಟಿಕ್ ಬಾಟೆಲ್ ಮತ್ತು ಆಸ್ಪತ್ರೆಗಳಲ್ಲಿ ಬಳಸಿ ಬಿಸಾಡಿದ ಗ್ಲೂಕೋಸ್ ಪೈಪ್ಗಳನ್ನು ಸಂಗ್ರಹಿಸಿ ಅವುಗಳ ಮೂಲಕ ಈ ಗುಡ್ಡದ ಮೇಲಿನ ಗಿಡಗಳಿಗೆ ಹನಿ ನೀರಾವರಿಯನ್ನ ಅಳವಡಿಸಿದ್ದಾರೆ. ನನ್ನ ಒಂದು ಖಾಲಿ ವ್ಯಾನ್ ಏನಿದೆ, ನೀರಿಂದು 20 ಲೀಟರ್ ನೀರಿನ ವ್ಯಾಪಾರ ಮಾಡುವಂಥ ಖಾಲಿ ಗಾಡಿಯಲ್ಲಿ, ಗೂಡ್ಸ್ ಆಟೋದಲ್ಲಿ ಪ್ರತಿನಿತ್ಯ ನನ್ನ ವ್ಯಾಪಾರವನ್ನು ಮುಗಿಸ್ಕೊಂಡು ಆ ಖಾಲಿ ಕ್ಯಾನ್ಗಳಿಗೆ ಹೊಳೆಯಿಂದ ಅಥವಾ ಕಾಲುವೆಯಿಂದ ಅಥವಾ ನಲ್ಲಿ ತೊಂಬೆಗಳ ಬಳಿ ತುಂಬಿಕೊಂಡು ಹೋಗಿ ಪ್ರತಿನಿತ್ಯ ಸಂಜೆ ಟೈಮು ಆ ಗಿಡಗಳಿಗೆ ನೀರನ್ನು ಉಣಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಒಟ್ಟಾರೆ ಕರಿಘಟ್ಟದ ಕಲ್ಲುಗುಡ್ಡವನ್ನ ಹಸಿರಿನಿಂದ ಕಂಗೊಳಿಸಲು ಪಣತೊಟ್ಟು ಹಗಲು ರಾತ್ರಿ ಶ್ರಮಿಸುತ್ತಿರುವ ಈ ರಮೇಶ್ ನಿಜಕ್ಕೂ ಪರಿಸರ ಪ್ರೇಮಿಯೇ ಸರಿ. ರಾಘವೇಂದ್ರ ಗಂಜಾಂ, ಯುನೈಟೆಡ್ ನ್ಯೂಸ್, ಮಂಡ್ಯ. ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ.